ಎಲ್ಲರಿಗೆ ಸ್ವಾಗತ. ನಾನು ಇವತ್ತು ಚಿಕನ್ ಮಂಚೂರಿನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಬೌನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಈಗ ನಾವು ಸ್ವಲ್ಪ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ರುಬ್ಕೊಂಡಿದ್ದೀನಿ. ಇವಾಗ ನಾವು ಒಂದ್ ಬೌಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ 1 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಟೇಬಲ್ಸ್ಪೂನ್ ಅಷ್ಟು ಮೈದಾ ಆಲ್ ಪರ್ಪಸ್ ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 1 ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 2 ಟೇಬಲ್ಸ್ಪೂನ್ ಕಾರ್ನ್ ಫ್ಲೋರ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ, ಚಿಕನ್ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ಬಿಸಿ ಮಾಡಕ್ ಇಟ್ಟಿದೀನಿ. ನಾನು ನೋಡಿ ಈ ತರ ಬಾಲ್ಸ್ ಮಾಡಿ ಇಟ್ಕೊಂಡಿದೀನಿ ಚಿಕನ್ನ. ಇವಾಗ ಹಾಕೊಳ್ತಾ ಇದೀನಿ. ನೀವು ಡೀಪ್ ಫ್ರೈನ ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಳಿ, ಯಾಕಂದ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಹೈ ಫ್ಲೇಮ್ ಅಲ್ಲಿ ಇಟ್ಟರೆ. ಅದಕ್ಕೆ ಲೋ ಫ್ಲೇಮ್ ಅಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಬಾಲ್ಸ್ ಎಲ್ಲ ಆಗಿದೆ. ನಾನು ಇವಾಗ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ. ಪ್ಲೇಟಿಗೆಲ್ಲ ತಕ್ಕೊಂಡಿದ್ದೀನಿ. ನಾನು ಮಂಚೂರಿ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ನ ಬಿಸಿ ಮಾಡಕ್ಕಿಟ್ಟಿದ್ದೀನಿ. ನಾನು ಇಲ್ಲಿ ಮಸ್ಟರ್ಡ್ ಆಯಿಲ್ ಬಳಸ್ತಾ ಇದ್ದೀನಿ, ಸಾಸಿವೆ ಎಣ್ಣೆ 1/2 ಟೇಬಲ್ಸ್ಪೂನ್ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿ 1 ನಿಮಿಷ ಆದ್ಮೇಲೆ ಕ್ಯಾಪ್ಸಿಕಮ್, 1 ಟೇಬಲ್ಸ್ಪೂನ್ ಶುಂಠಿ, 1 ಟೇಬಲ್ಸ್ಪೂನ್ ಬೆಳ್ಳುಳ್ಳಿ, ಫ್ರೈ ಆಗಿದೆ. 2 ಟೇಬಲ್ಸ್ಪೂನ್ ಅಷ್ಟು ಸೋಯಾ ಸಾಸ್, 2 ಟೇಬಲ್ಸ್ಪೂನ್ ಅಷ್ಟು ವಿನಿಗರ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್ 1/2 ಟೇಬಲ್ಸ್ಪೂನ್ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಮಂಚೂರಿ ಒಳ್ಳೆ ಬೈಂಡಿಂಗ್ ಬರುತ್ತೆ, ಅದಕ್ಕೋಸ್ಕರ ಕಾರ್ನ್ ಫ್ಲೋರ್ ಮಿಕ್ಸ್ ನ ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಮಂಚೂರಿ ರೆಡಿ ಆಗಿದೆ. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಬನ್ನಿ, ಚಿಕನ್ ಮಂಚೂರಿನ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನಾನು ಚಿಕನ್ ಮಂಚೂರಿನ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.